ರಾಯಬಾಗ ತಾಲೂಕಿನ ಕುಡಚಿ ಮತಕ್ಷೇತ್ರದ ಶಿರಗೂರ ಗ್ರಾಮದ ಚೌಗಳ ತೋಟದಲ್ಲಿ ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣವರ್ ತಮ್ಮ ಬೆಂಬಲಿಗರೊಂದಿಗೆ ದೋಣಿ ಮೂಲಕ ತೆರಳಿ ಕೃಷ್ಣಾ ನದಿಯ ಮಧ್ಯಭಾಗದಲ್ಲಿ ನದಿಗೆ ಬಾಗಿನ ಅರ್ಪಣೆ ಮಾಡಿದರು. ಈ ಸಮಯದಲ್ಲಿ ಪ್ರತಿ ವರ್ಷದಂತೆ ಚೌಗಳ ತೋಟದ ಎಲ್ಲ ಸಮುದಾಯದ ಜನ ಸೇರಿ ದೋಣಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಮುತೈದೆರಿಂದ ದೋಣಿಗೆ ಮತ್ತು ಕೃಷ್ಣಾ ನದಿಗೆ ಉಡಿ ತುಂಬಿ ಭಕ್ತಿಯಿಂದ ಪೂಜೆ ನೆರವೇರಿಸಿ ಮುತೈದೆರಿಗೆ ಉಡಿ ತುಂಬಿದರು. ಆಗಮಿಸಿದ ಜನರಿಗೆ ಅನ್ನ ಪ್ರಸಾದ ವಿನಿಯೋಗ ಜರುಗಿತು. ಈ ಸಂದರ್ಭದಲ್ಲಿ ಮುಖಂಡರಾದ ನಿಂಗಪ್ಪ ಚೌಗಳ, ರಾಜು ಮೋರಡಿ, ಈಶ್ವರ ಮೋರಡಿ, ಲಕ್ಷ್ಮಣ್ ಬಾಂಬಿ, ಸಿಬಿ ಚೌಗಳ, ನೀಲಪ್ಪ ಕಾಂಬಳೆ, ರಾವಸಾಬ ಚೌಗಳ, ವರ್ಧಮಾನ ಶಿರಹಟ್ಟಿ, ಮಲ್ಲಪ್ಪ ಬಾಂಬಿ, ಉಮೇಶ್ ಅಂಬಿ ಸೇರಿದಂತೆ ಚೌಗಳ ತೋಟದ ಸಾರ್ವಜನಿಕರು, ಶಾಸಕ ಮಹೇಂದ್ರ ತಮ್ಮಣ್ಣವರ ಅಭಿಮಾನಿಗಳು ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಇವತ್ತು ನಮ್ಮದು ಕೃಷ್ಣಾ ನದಿಗೆ ಬಾಗಿನ ಅರ್ಪಣೆ. ಅದು ಮುತ್ತೈದೆಯರಿಂದ 5 ಜನ ಮುತ್ತೈದೆಯರ ಪೂಜೆ, ಮುತ್ತೈದೆಯರಿಂದ ದೋಣಿ ಪೂಜೆ, ಹಾಗೂ ನದಿನೂ ಈ ಸಲ ಪ್ರವಾಹ ಬಂದಿಲ್ಲ. ಪ್ರತಿ ವರ್ಷ ಪ್ರವಾಹ ಬಂದು ಬೆಳೆ ಹಾನಿ ಭಾಳ ಆಗ್ತಿತ್ತು, ಈ ಸಲ ಪ್ರವಾಹ ಬಂದಿಲ್ಲ. ಇದೇ ರೀತಿ ಮುಂದಿನ ದಿನಮಾನದಲ್ಲೂ ಈ ರೀತಿ ಪ್ರವಾಹ ಬರಬಾರ್ದಂತೆ ನೋಡಿಕೊಳ್ಳುವಂತೆ ದೇವಿಗೆ ಎಲ್ಲರೂ ಮೊರೆ ಹೊಕ್ಕು. ನದಿಯನ್ನು ದೇವರಂತ ಪೂಜಿಸಿ ಎಲ್ಲ ಮುತ್ತೈದೆಯರು ಹಾಗೂ ಚೌಗಳ ತೋಟದ ಸಮಸ್ತ ಇದನ್ನು ನಮ್ಮ ಸಮಸ್ತ ಸಮುದಾಯದವರಿಂದ ಪೂಜೆ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ. ಅದೇ ರೀತಿ ಈ ಸಲ ನಮ್ಮ ಸ್ಥಳೀಯ ಶಾಸಕರಾದ ಶ್ರೀ ಮಹೇಂದ್ರ ತಮ್ಮನವರು ಅವರು ಬಂದು ನಾವು ಆಮಂತ್ರಣ ಕೊಟ್ಟದಕ್ಕಾಗಿಯೇ ಬಂದಿದ್ದರು. ಅವ್ರನ್ನು ಕರ್ಕೊಂಡು ದೋಣಿಯಲ್ಲಿ ನದಿಯ ಇದು ಕೃಷ್ಣಾ ನದಿಯ ಬಾಗಿನ ಅರ್ಪಣೆ ಮಾಡಿದ್ದೀವಿ. ತಮ್ಮ ಹೆಸರು? ಸಿದ್ಧಾರೂಢ ಕೋಲ್ಗುಡ್ಡ.